नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಶ್ರೀಮದ್ ಭಗವದ್ಗೀತೆಯ 1ನೇ ಅಧ್ಯಾಯದ 10ನೇ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತು ಇದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಸಾಕಾಗದು ನಮ್ಮ ಆ ಬಲ ಭೀಷ್ಮನಿಂದ ರಕ್ಷಿಸಲ್ಪಟ್ಟಂಥದ್ದು, ಬಹಳ ಗಟ್ಟಿಮುಟ್ಟಾದ್ದು, ಖಂಡಿತ ಸಾಕಾಗುತ್ತೆ. ಈ ನಮ್ಮೆದುರುಗಡೆ ನಿಂತಿರುವ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಬಲ, ಭೀಷ್ಮನಿಂದ ರಕ್ಷಿಸಲ್ಪಟ್ಟ ಆ ಸೈನ್ಯ ಬಲಯುತವಾಗಿ ಕಾಣಿಸ್ತಿಲ್ಲ. ಭೀಮನಿಂದ ರಕ್ಷಿಸಲ್ಪಟ್ಟ ಈ ಸೈನ್ಯ ತುಂಬಾ ಶಕ್ತಿವಂತವಾಗಿದೆ. ಇದು ದುರ್ಯೋಧನನ ಉದ್ಗಾರ. ತನ್ನ ಹತ್ರ ಇರುವಂತಹದ್ದನ್ನ ಅದು ಅಂತಾನೆ, ತನಕ್ಕಿಂತ ಆ ಕಡೆಯ ಪಾಳಯದಲ್ಲಿ ನಿಂತಿರುವ ಸೈನ್ಯವನ್ನ ಇದು ಅಂತಾನೆ. ಅದಕ್ಕೆರಡು ಶಬ್ದಗಳನ್ನು ಜೋಡಿಸಿದ, ಭೀಷ್ಮನಿಂದ ರಕ್ಷಿಸಲ್ಪಟ್ಟಂತಹ ಆ ಸೈನ್ಯ, ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಈ ಸೈನ್ಯ. ದುರ್ಯೋಧನನ ಒಳಬಗೆಯಲ್ಲಿ ಸ್ಪಷ್ಟವಾಗಿ ಸೋಲು ಈ ಸಾಲುಗಳಲ್ಲಿ ಎದ್ದು ಕಾಣ್ತಾ ಇದೆ. ಹಿಂದೆಯೂ ಹೇಳುವಾಗ ಅವನು ಮಾತು ಅಂದದ್ದು, ಮದರ್ಥೇ ತ್ಯಕ್ತ ಜೀವಿತಾಹ ನಾನಾ ಶಸ್ತ್ರ ಪ್ರಹರಣಾಹ. ನನಗೋಸ್ಕರ ಸಾಯ್ಲಿಕ್ಕೆ ಬಂದವರು, ಗೆಲ್ಲಿಕ್ಕೆ ಬಂದವರು ಅನ್ನುವ ಮಾತು ಬರಲಿಲ್ಲ. ಅಂದ ಮೇಲೆ ಭೀಷ್ಮಾಚಾರ್ಯರು ತಮ್ಮ ನಿರಂತರವಾದ ಯುದ್ಧ ಕೌಶಲದಿಂದ, ಅಸ್ತ್ರವಿದ್ಯೆಯ ಪ್ರಭಾವದಿಂದ ಎಷ್ಟೇ ಗಟ್ಟಿಮುಟ್ಟಾದರೂ ಅವರು ಪಾಂಡವ ಪಕ್ಷಪಾತಿಗಳು. ತನ್ನ ಬಗ್ಗೆ ಆವಾಗ ಆವಾಗ ಆಕ್ಷೇಪಿಸಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ನನ್ನನ್ನ ಹಿಂದೆ ಸರಿಯುವಂತೆ ಸೂಚಿಸಿದವರು. ಹಾಗಿದ್ದಾಗ ಇವರಿಂದ ರಕ್ಷಿಸಲ್ಪಡುವಂತಹ ಸೈನ್ಯಕ್ಕೆ ಎಷ್ಟು ಬಲ ಇದ್ದೀತು? ಅಂತರಾತ್ಮ ಪೂರ್ತಿ ಅವರಿಗೆ ಪಾಂಡವರದ್ದೇ ಗೆಲುವಿನ ಚಿಂತೆ. ಯಥೋ ಧರ್ಮಸ್ತಥೋ ಜಯ ಅನ್ನುವುದು ಎಲ್ಲ ಕಡೆಯಿಂದ ಕೇಳಿ ಕೇಳಿ ದುರ್ಯೋಧನನಿಗೆ ತಲೆಕೆಟ್ಟು ಹೋಗಿತ್ತು. ತಾಯಿಯ ಆಶೀರ್ವಾದವು ಯಥೋ ಧರ್ಮಸ್ತಥೋ ಜಯ, ದುರ್ಯೋಧನ ಕೃಪಾ ಅಶ್ವತ್ಥಾಮ ಭೀಷ್ಮಾಚಾರ್ಯರ ಬಯಕೆಯು ಯಥೋ ಧರ್ಮಸ್ತಥೋ ಜಯ. ವಿದುರನು ಅಂದದ್ದು ಅದೇ. ಹೀಗೆ ತನ್ನ ಸುತ್ತಲಿನ ಬಹಳ ಮಂದಿಯ ಬಾಯಲ್ಲಿ ಕೇಳಿದಂತಹ ದುರ್ಯೋಧನನಿಗೆ ಆಚಾರ್ಯರನ್ನು ಕರೆದು ತನ್ನ ಸೈನ್ಯ ಅವರ ಸೈನ್ಯವನ್ನು ಪರಿಚಯಿಸುವಾಗಲೂ ಅವರಲ್ಲಿ ಕಂಡದ್ದು 11 ಜನ ವೀರರು, ತನ್ನಲ್ಲಿ ಕಂಡದ್ದು ಬರೆಯ 7 ಜನ ವೀರರು. ಹೀಗೆ ಸೂಕ್ಷ್ಮದ ಅವಸ್ಥೆಗಳನ್ನು ಈ ಪದ್ಯ ದುರ್ಯೋಧನನ ಅಂತರಂಗದಲ್ಲಿ ಹೇಗೆ ಅಡಗಿತ್ತು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಪರ್ಯಾಪ್ತಂ ತು ಇದಮೇತೇಷಾಂ, ವಸ್ತುತಃ ಅದು ಧೃಷ್ಟದ್ಯುಮ್ನಿಂದ ರಕ್ಷಿತವಾದಂತಹ ಸೇನೆ, ಸೇನಾಧಿಪತಿ ಅವನಾಗಿದ್ದ. ಆದರೂ ಭೀಮಾಭಿರಕ್ಷಿತಂ ಅಂತ ಅದನ್ನು ಬದಲಾಯಿಸಿಕೊಂಡದ್ದರಲ್ಲೇ ಭೀಮನ ಬಗ್ಗೆ ಇದ್ದ ಭಯ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಬೇರೆ ಎಲ್ಲ ವೀರರು ಒಂದು ಕಡೆ ನಿಂತರೆ ಭೀಮ ಒಂದು ಕಡೆ ನಿಲ್ತಾನೆ ಅನ್ನೋದನ್ನು ಬಹಳ ಚಿಕ್ಕಂದಿನಿಂದಲೇ ಗಮನಿಸಿದವ ದುರ್ಯೋಧನ. ಹಾಗಾಗಿ ಅವನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿದ್ದ. ಆ ಯಾವ ಪ್ರಯತ್ನವೂ ಗೆಲುವು ಸಾಧಿಸಲಿಲ್ಲ. ಹಿಂದೆಯೂ ಪಾಂಡವರ ಸೇನೆಯನ್ನು ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ಅಂತ ಅಲ್ಲಿ ನೆನಪಿಸಿಕೊಂಡವ, ಮತ್ತೆ ಇಲ್ಲಿ ಬದಲಿಸಿ
ಭೀಮನಿಂದ ರಕ್ಷಿತವಾದದ್ದು ಅಂತ ಹೇಳಿ ಅವನ ಅಂತರಂಗವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಭೀಷ್ಮನಿಗೆ ಪಾಂಡವರ ಕಡೆ ಒಲವು ಅಷ್ಟೇ ಅಲ್ಲದೆ ದುರ್ಯೋಧನನ ತಪ್ಪಿನ ಬಗ್ಗೆ ಪ್ರಮಾದ ಮಾಡ್ತಾ ಇದ್ದಾನೆ ಎನ್ನುವ ಭಾವ ಇದ್ದದ್ದು ದುರ್ಯೋಧನನಿಗೆ ಈ ಯುದ್ಧದಲ್ಲಿ ಫಲ ನೀಡ್ತಾ ಇದೆ ಅಂತ ಭಯ ಇತ್ತು. ಅದಕ್ಕೋಸ್ಕರ ದ್ರೋಣಾಚಾರ್ಯರ ಹತ್ರ ಹೇಳ್ತಾನೆ, ನೀವೆಲ್ಲ ಭೀಷ್ಮನನ್ನು ರಕ್ಷಿಸಬೇಕು ಹೊರತು ನಮ್ಮನ್ನು ರಕ್ಷಿಸುವುದಕ್ಕೆ ಇನ್ನೆಲ್ಲಿ ಸಮಯ ಇದೆ, ಇನ್ನೆಲ್ಲಿ ಈ ಸೈನ್ಯಕ್ಕೆ ತಾಕತ್ತಿದೆ. ಹಾಗಾಗಿ ನಮ್ಮ ಇಡೀ ಸೈನ್ಯಕ್ಕೆ ಭವಿಷ್ಯದಲ್ಲಿ ಆಪತ್ತು ಇರುವಂಥದ್ದು. ಭೀಮನ ಪ್ರತಿಜ್ಞೆ, ನನ್ನ ತೊಡೆ ಮುರಿಯುತ್ತೇನೆ, ದುಶಾಸನ ಎದೆಯ ರಕ್ತವನ್ನು ಬಗೀತೇನೆ, ನನ್ನ ಎಲ್ಲ ತಮ್ಮಂದಿರನ್ನು ಕೂಡ ಕೊಲ್ತೇನೆ ಅಂತನ್ನುವುದು. ಹಾಗಾಗಿ ಆ ಕೊಲ್ಲುವ ಪ್ರಯತ್ನಕ್ಕೆ ಭೀಮ ಸಮರ್ಥ ಅನ್ನುವುದು ಈ ಸಾಲುಗಳಲ್ಲಿ ಎದ್ದು ಕಾಣಿಸ್ತಾ ಮೈತ್ರೇಯರ ಶಾಪ ನೆನಪಾಗಿದೆ, ಭೀಮನ ಪ್ರತಿಜ್ಞೆ ನೆನಪಾಗಿದೆ. ಕೀಚಕನನ್ನು ಕೊಂದ ಮೇಲಂತೂ ಇನ್ನಾರೂ ಕೂಡ ಭೀಮನಿಗೆ ಸಾಟಿ ಇಲ್ಲ ಅನ್ನೋದು ಅರ್ಥವಾಗಿ ಬಿಟ್ಟಿದೆ. ಹಾಗಿದ್ರೂ ಕೂಡ ಹಠಕ್ಕೆ ಬಿದ್ದು ಇಬ್ಬಗೆಯಲ್ಲಿ ತಾನು ಬಿದ್ದಿದ್ದರೂ ತನ್ನ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ನಾನು ನೆಲವನ್ನು ಬಿಟ್ಟು ಕೊಡುವುದಿಲ್ಲ ಅನ್ನುವ ಛಲಕ್ಕೆ ಗಂಟು ಬಿದ್ದು ಯುದ್ಧಕ್ಕೆ ಮುನ್ನುಗ್ಗುತ್ತಾನೆ. ಆರಂಭದಲ್ಲೇ ಕೈಮೀರಿ ಸಾಕ್ತಾ ಇದೆ ತನ್ನ ಸೇನೆ ಅನ್ನುವುದನ್ನೇ ಅವನು ತತ್ ಮತ್ತು ಇದಂ ಅನ್ನುವ ಶಬ್ದದಿಂದ ಗುರುತಿಸಿದ್ದನ್ನ ವೇದವ್ಯಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹೀಗೆ ತತ್, ಆದ್ದರಿಂದ, ಭೀಷ್ಮಾಭಿರಕ್ಷಿತಂ, ಭೀಷ್ಮರ ಸೇನಾಧಿಪತ್ಯದಿಂದ ಅವರಿಗೆ ಎದುರು ನಿಂತು ರಕ್ಷಿಸಲ್ಪಟ್ಟಂತಹ ಅಸ್ಮಾಕಂ, ನಮ್ಮ ಬಲಂ, ಸೇನೆಯು ಅಪರ್ಯಾಪ್ತಂ, ಬಹಳ ಸಿದ್ಧತೆಗಳನ್ನು ಒಳಗೊಂಡಿಲ್ಲ, ಸಜ್ಜಾಗಿಲ್ಲ ಸೈನ್ಯ. ಆದರೆ ಏತೇಷಾಂ, ಈ ಪಾಂಡವರ ಇದಂ, ಈ ಬಲಂ, ಸೇನೆಯು ಭೀಮರಕ್ಷಿತಂ, ಭೀಮನಿಂದ ರಕ್ಷಿಸಲ್ಪಟ್ಟು ಪರ್ಯಾಪ್ತಂ, ಗೆಲ್ಲಲು ಬಹಳ ಸಮರ್ಥವಾಗಿದೆ, ಇದರ ಸಾಮರ್ಥ್ಯ ಹೆಚ್ಚಿದೆ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಹೀಗೆ ಈ ಪದ್ಯ ಪರ್ಯಾಪ್ತಂ ಮತ್ತು ಅಪರ್ಯಾಪ್ತಂ ಅನ್ನುವ ಪದಗಳ ಮೂಲಕ ಇದು ಸಾಕಾಗುವಂಥದ್ದು, ಇದು ಸಾಕಾಗದೇ ಇರುವಂಥದ್ದು ಅಂತ ಭೀಷ್ಮರನ್ನು ಮತ್ತು ಭೀಮರನ್ನು ನೆನಪಿಸಿಕೊಂಡು ಭೀಮನ ಮೇಲಿನ ಭಯವನ್ನು ಮತ್ತು ಅವನ ಗಟ್ಟಿತನವನ್ನು ಎರಡನ್ನೂ ಈ ಪದ್ಯದ ಮೂಲಕ ತೋರಿಸಿಕೊಡ್ತಾ ಇದ್ದಾನೆ. ನಮಸ್ಕಾರ.